ಫೈನಲ್ ಫೈಟ್ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಆಗಲೇ ಹೇಳ್ತಾ ಇದ್ದೆ, ಲಿಂಗಾಯತ ಪ್ರತ್ಯೇಕ ಧರ್ಮವಾದರೆ ಆ ವಿಚಾರ ಆಗಬೇಕಾ ಆಗಬಾರ್ದ ಅನ್ನೋ ವಿಚಾರವನ್ನು ಇಟ್ಕೊಂಡೆ. ಒಂದು ಸರ್ವೆ ಮಾಡಿದಾಗ ಇದೇ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಏನು ಆನ್ಸರ್ ಮಾಡಿದರು ಅಂತ ಹೇಳಿ ಆ ಒಂದು ಸರ್ವೆ ಸುವರ್ಣ ನ್ಯೂಸ್ ಮಾಡಿತ್ತು. ಕಳೆದ ಏಪ್ರಿಲಲ್ಲಿ ಈ ಸರ್ವೆ ನಡೆದಿತ್ತು. ಆಗಲೇಬೇಕ್ರಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ 26% ಅಷ್ಟು ಜನ ಉತ್ತರ ಕೊಟ್ಟಿದ್ದರು. ಆದರೆ ಆಗಲಿ ಬಿಡ್ರಿ ಅಂಥೇಳಿ 21% ಅಷ್ಟು ಜನ ಮಾತನಾಡಿದರು. ಬೇಡವೇ ಬೇಡರಿ, ಅಗತ್ಯ ಇಲ್ಲ, ಅದು ಸುಮ್ಮನೆ ಯಾಕೆ ಇಲ್ಲದ್ದು ಇದೆಲ್ಲ ಅಂಥೇಳಿ 46% ಜನ ಮಾತಾಡಿದರು. ನಮಗೆ ಗೊತ್ತಿಲ್ಲ ರೀ, ಆಗಬೇಕು ಆಗಬಾರ್ದು, ನಾವು ಕನ್ಫ್ಯೂಷನ್, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂಥೇಳಿ 7% ಜನ ಮಾತಾಡಿದರು. ಇದು ಸರ್ವೆಯಲ್ಲಿ ಅತಿ ಹೆಚ್ಚಿನ ಜನ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗುವುದು ಬೇಡ ಅನ್ನೋ ಒಂದು ಅರ್ಥಕ್ಕೆ ಬಂದಂತಿದೆ. 46% ಅಷ್ಟು ಜನ ಬೇಡ ಅಂತ ಹೇಳಿದರು. ಮಧ್ಯ ಪ್ರಕಾಶ್ ಅವರೇ, ಒಂದು ಕಡೆಯಲ್ಲಿ ಇಷ್ಟು ವರ್ಷಗಳ ಆಳ್ವಿಕೆಯನ್ನು ಕೊಟ್ಟ ಹೊರತಾಗಿಯೂ ಕೂಡ ಒಂದು ಡೌಟ್ ಅಥವಾ ತನ್ನ ವೋಟ್ ಬ್ಯಾಂಕಲ್ಲಿ BJPನೋ JDSಓ ಒಂದಷ್ಟು ಮತಗಳನ್ನು ತನ್ನ ಬುಟ್ಟಿಯಿಂದ ತೆಗೆದುಕೊಂಡ್ರೆ ನಾನು BJP ಬುಟ್ಟಿ ಕೈ ಹಾಕಬೇಕು ಅಥವಾ JDS ಬುಟ್ಟಿ ಕೈ ಹಾಕಬೇಕು ಅಂತ ಕಾಂಗ್ರೆಸ್ ಬಹುಶಃ ಪ್ಲಾನ್ ಮಾಡಿದ್ದಿರಬಹುದು. ಆ ಕಾರಣಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಅಲ್ಪಸಂಖ್ಯಾತ ಸ್ಥಾನಮಾನದ ಶಿಫಾರಸ್ಸಿಗೆ ಕಾಂಗ್ರೆಸ್ ಹೆಜ್ಜೆ ಹಾಕಿದ್ದು ನಿಜನೇ. ಆದರೆ ಇದರಿಂದ ನಿಜಕ್ಕೂ ಕಾಂಗ್ರೆಸ್ಗೆ ಲಾಭವಾಗುತ್ತಾ? ಲಿಂಗಾಯತ ಪ್ರತ್ಯೇಕ ಧರ್ಮದ ಲಾಭ ಆಗಬೇಕಿದ್ರೆ, ಸಿಗಬೇಕಿದ್ರೆ ಹೈದರಾಬಾದ್ ಕರ್ನಾಟಕನೇ ದೊಡ್ಡ ಬುಟ್ಟಿ ಅಲ್ಲಿ ಸಿಗುತ್ತೆ. ರಮಾಕಾಂತ್, ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನೋದ್ರಲ್ಲಿ ಬಗ್ಗೆ ಯಾರದ ತಕರಾರು ಇಲ್ಲ. ಆದರೆ ಅದಕ್ಕೆ ಅನುಸರಿಸಿದ ಮಾರ್ಗ ಇದೆಯಲ್ಲ, ದಟ್ ಈಸ್ ರಾಂಗ್. ನೀವು ಒಬ್ಬ ಜಸ್ಟಿಸ್, ನಿವೃತ್ತ ನ್ಯಾಯಾಧೀಶ ಹೈಕೋರ್ಟ್ನ, ನನಗೆ 6 ತಿಂಗಳು ಟೈಮ್ ಬೇಕು ಅಂದರೆ ಇಲ್ಲ ರೀ 2 ಮಂತ್ಸಲ್ಲಿ ಕೊಡಿ ಅಂತ ಹೇಳೋದು ಏನು ಅರ್ಥ? ಅದು ಅಂದರೆ ಯು ಆರ್ ಪ್ರೆಷರೈಸಿಂಗ್ ದ ಜಸ್ಟಿಸ್ ಟು ಗಿವ್ ದಿ ರಿಪೋರ್ಟ್ ವಿತ್ ಇನ್ 2 ಮಂತ್ಸ್, ಇನ್ 60 ಡೇಸ್. ಅದರ ಅರ್ಥ ಏನು ಅಂದರೆ ಇಟ್ ಈಸ್ ಮೋಟಿವೇಟೆಡ್ ಆ್ಯಂಡ್ 2 ಮಿನಿಸ್ಟರ್ಸ್ ಆಫ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ಕ್ಯಾಂಪೇನ್. ಒಂದು ಸತ್ಯ ಏನು ಗೊತ್ತಾ ರಮಾಕಾಂತ್, ಈ ಇಷ್ಟಲಿಂಗ ಅನ್ನೋದು ಇದೆಯಲ್ಲ ಲಿಂಗಾಯತಲ್ಲಿ, ಇಟ್ ಈಸ್ ವೆರಿ ಕಾಮನ್ ಟು ವೀರಶೈವಾಡ್ ಲಿಂಗಾಯತ್. ಮತ್ತು ಗ್ರಾಸ್ ರೂಟ್ ಲೆವೆಲಲ್ಲಿರೋ ಲಿಂಗಾಯತಗಳಿಗೆ ಈ ಡಿಫರೆನ್ಸ್ ಏನೂ ಗೊತ್ತಿಲ್ಲ ಅವರಿಗೆ. ಅವರೆಲ್ಲರೂ ಹಿಂದೂ ಧರ್ಮ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಾರಣದಿಂದಲೇ 46% ಜನ ಬೇಡೇ ಬೇಡ ಅಂದರು, 23% ಜನ ಆದರಾಗಲಿ ಅಂದರು, ಇನ್ನೊಂದು 26% ಜನ ಆದರಾಗಲೇ ಆಗದೆ ಇಲ್ಲ ಈ ಥರದ ಒಪಿನಿಯನ್ ಬಂತು. ಅದರ ಅರ್ಥ ಏನು ಅಂತಂತಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಪೀಪಲ್ ಆರ್ ನಾಟ್ ಹ್ಯಾಪಿ ವಿತ್ ದ ಡಿಸಿಷನ್ ಆಫ್ ದ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಅಲ್ಲ, ಈಗ ನೋಡಿ ಅನದರ್ ಥಿಂಗ್, ಸೈಕಲಾಜಿಕಲಿ ಭಾವನಾತ್ಮಕವಾಗಿ ಪಾರ್ಟಿ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಒಂದು ಹತಾಶ ಪ್ರಯತ್ನನ ಇದು, ಓಟ್ಗೋಸ್ಕರ ಮಾಡಿದಂತ ಪ್ರಯತ್ನ ಅಂತ ಹೇಳ್ತೀರಲ್ಲ. 100% ಓಟ್ಗೋಸ್ಕರ ಮಾಡಿ, ಬೇರೆ ದಾರಿ ಇಲ್ಲ, ಇದೇ ನನ್ನ ದಾರಿ ಇರೋದು ಅಂತ ಹೇಳಿ. ಎಸ್, ಓಟ್ಗೋಸ್ಕರ ಮಾಡಿದ ಪ್ರಯತ್ನ ಹೊರತು ಇದೇನೇನು ಅಲ್ಲ. ಇದರೊಳಗೆ ಅದರೊಳಗೆ ಸಿದ್ಧಾಂತ ಇಲ್ಲ. ಓಟನ್ನ ತಗೊಳ್ಳೇಬೇಕು ಅನ್ನುವ ಏಕೈಕ ಕಾರಣದಿಂದ ಮಾಡಿದ್ದು. ಅದಕ್ಕೇನೆ ನೋಡಿ, ಯಡಿಯೂರಪ್ಪಗೆ ಲಾಸ್ಟ್ ಟೈಮ್ ಇದ್ದದು, ಲಾಸ್ಟ್ ಟರ್ಮ್ ಇದು, ಮತ್ತೆ ಇನ್ನೊಬ್ಬ ಲೀಡರು ಕರ್ನಾಟಕದಲ್ಲಿ ಇನ್ನು 10 ವರ್ಷ ಬರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಆಲ್ಮೋಸ್ಟ್ ಆಲ್ ಲಿಂಗಾಯತ್ ಯುನೈಟೆಡ್ ಟುಗೆದರ್ ಟು ವೋಟ್ ಅಗೇನ್ಸ್ಟ್ ಕಾಂಗ್ರೆಸ್. ಯಾರ ಕಡೆಗೆ? BJP ಕಡೆಗೆ. ಫೈನ್, ರಮಾಕಾಂತ್, ಐ ವಿಲ್ ಕನ್ಕ್ಲೂಡ್. ಅನದರ್ ಥಿಂಗ್ ಏನು ಗೊತ್ತಾ, ಹೈದರಾಬಾದ್ ಕರ್ನಾಟಕದಲ್ಲಿ ಲಿಂಗಾಯತ್ ಫ್ಯಾಕ್ಟರ್ ಅಷ್ಟೇ ಅಲ್ಲ, ದೇರ್ ಆರ್ 3 other factors ಆರ್ ಪ್ಲೇಯಿಂಗ್ ಕ್ರೂಷಿಯಲ್ ರೋಲ್. ದೇರ್ ಆರ್ 7 reserve assembly ಕಾನ್ಸ್ಟಿಟ್ಯೂಯನ್ಸೀಸ್ ಇನ್ ಹೈದರಾಬಾದ್ ಕರ್ನಾಟಕ. 7 reserve assembly ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಮಾದಿಗ ಸಮುದಾಯ ಇದೆಯಲ್ಲ, ಅಂದರೆ ದಲಿತರಲ್ಲಿ ಎಡಗೈ, ಅವರಿಗೆ ಒಬ್ಬರೇ ಒಬ್ಬರಿಗೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಬೇರೆ BJP ಜಾಸ್ತಿ ಜನಕ್ಕೆ ಕೊಟ್ಟಿದೆ. ಮಾದಿಗರಿಗೆ ಅದು ಒಂದು ಆಕ್ರೋಶ ಇದೆ. ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಲ್ಲ. ಲಿಂಗಾಯತದಾದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ಬೇಗ, 2 ತಿಂಗಳಲ್ಲಿ ಯು ವಿಲ್ ಡೂ ಇಟ್. ಸದಾಶಿವ ಆಯೋಗ ವರದಿ ಕೊಟ್ಟು 10 ವರ್ಷ ಆಯಿತು, ಸಿದ್ದರಾಮಯ್ಯ ಇಸ್ ಪ್ಲೇಯಿಂಗ್ ಡಬಲ್ ಗೇಮ್ ಅಂತ ಹೇಳ್ತಾ ಇದ್ದಾರೆ. 1, ಅಂದರೆ ಮಾದಿಗರು ಸರ್ಕಾರದ ವಿರುದ್ಧ ಓಟ್ ಹಾಕ್ತಾ ಇದ್ದಾರೆ. ನಾಯಕರು, ದ ಗೌರ್ಮೆಂಟ್ ಹ್ಯಾಸ್ ಹ್ಯುಮಿಲಿಯೇಟೆಡ್ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಪ್ಲೇಡ್ ಕ್ರೂಷಿಯಲ್ ರೋಲ್ ಇನ್ ಮೇಕಿಂಗ್ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯ ಹ್ಯುಮಿಲಿಯೇಟೆಡ್ ಸತೀಶ್ ಜಾರಕಿಹೊಳಿ, ಹೂ ಬಿಲಾಂಗ್ಸ್ ಟು ವಾಲ್ಮೀಕಿ ಕಮ್ಯುನಿಟಿ. ಬಟ್ BJP ಇಸ್ ಪ್ರಾಮಿಸಿಂಗ್ ಶ್ರೀರಾಮುಲು ಟು ಮೇಕ್ ಹಿಮ್ ದಿ DCM. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ವಾಲ್ಮೀಕಿ ಸಮುದಾಯ BJP ಜೊತೆಗೆ ಹೋಗ್ತಾ ಇದೆ. ಅನದರ್ ಒನ್, ಕಬ್ಬಲಿಗರು. ಕಬ್ಬಲಿಗರು ಗುಲ್ಬರ್ಗಾ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಯಾದಗಿರಿ, ಈ ಭಾಗಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ರಾಮನಾಥ್ ಕೋವಿಂದ್ ಬಿಲಾಂಗ್ಸ್ ಟು ಕಬ್ಬಲಿಗ ಕಮ್ಯುನಿಟಿ. ನಮ್ಮ ಕಮ್ಯುನಿಟಿ ಅವನಿಗೆ ಒಬ್ಬನ್ನ ರಾಷ್ಟ್ರಪತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕ್ತಾ ಇದ್ದಾರೆ. ಗಾಣಿಗಾಸ್ ಅಂಡ್ ಗಾಣಿಗ ಲಿಂಗಾಯತ್,
they are in very big number. Modi belongs to Gadiga community. ಅದರಿಂದ ಲೆಟ್ ಅಸ್ ವೋಟ್ ಬಿಜೆಪಿ ಅಂತ. ಹಾಗಾಗಿ ಏನು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇತ್ತು ಅದು ವರ್ಚುಯಲಿ ಚಿಂದಿ ಚಿಂದಿ ಆಗಿದೆ. ಫೈನ್ ಪ್ರಶಾಂತ್ನಾಥ್ ಒಂದು ಪ್ರಶ್ನೆ, ಇಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಶಿಫಾರಸು ಕಾಂಗ್ರೆಸ್ಗೆ ಅಸ್ತ್ರವಾಗಬಹುದಾಗತ್ತಾ, ಅಥವಾ 371J ಹೇಳಿದ್ದೆ ನಾವು, ಅನೌನ್ಸ್ ಮಾಡಿಸಿದ್ದೆ ನಾವು, ಮೇಜು ಕುಟ್ಟಿ ಅದು ಜಾರಿ ಆಗುವಂತೆ ಮಾಡಿದವರು ನಾವು ಅಂತ ಒಂದು ಅಸ್ತ್ರ ಆ ಭಾಗದಲ್ಲಿ ಓಡಾಡಿದಾಗ ನಮಗೆ ಕಾಣಿಸುತ್ತೆ. ಇದರಲ್ಲಿ ಆ ಅಸ್ತ್ರ ಆ ರೀತಿ ಹೇಳಿದ್ದ ಹೊರತಾಗಿಯೂ ಕೂಡ ಡೆವಲಪ್ಮೆಂಟ್ ಕೂಡ ಕಣ್ಣು ಕಾಣಿಸ್ಬೇಕಾಗತ್ತೆ. 371J ಫಂಡ್ ಏನಾಯಿತು, ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ರೋಡ್ಗಾಯಿತು, ಇಲ್ಲಿ ಅಭಿವೃದ್ಧಿನ ಧರ್ಮಾನ ಅಥವಾ ಪ್ರಾದೇಶಿಕ ಅಸಮಾನತೆಗೆ ಸಂಬಂಧಪಟ್ಟಂತೆ ಇವತ್ತಿಗೂ ನಾವು ಆ ಭಾಗವನ್ನು ಹಿಂದುಳಿದ ಭಾಗ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯಾವ ಇಶ್ಯೂ ಈ ಬಾರಿ ಹೈದರಾಬಾದ್ ಕರ್ನಾಟಕದಿಂದ ಮತ ಚಲಾವಣೆಗೆ ಒಂದು ಕಾರಣ ಆಗಬಹುದು ಒಂದು ಪಾರ್ಟಿ ಕಡೆಗೆ? ರಮಾಕಾಂತ್, ಹೈದರಾಬಾದ್ ಕರ್ನಾಟಕದಲ್ಲಿ ಕಳೆದ ಬಾರಿ 371J ಒಂದು ವಿಷಯವಾಗಿತ್ತು, ಭಾವನಾತ್ಮಕ ವಿಷಯವಾಗಿತ್ತು. ಆದರೆ ಕಳೆದ 5 ವರ್ಷದಲ್ಲಿ ವಿಪರ್ಯಾಸ ನೋಡಿ, ಒಮ್ಮೆ ಕೂಡ ಅದರ ಮೇಲ್ವಿಚಾರಣಾ ಸಮಿತಿ ಏನಿರುತ್ತೆ, 371J ಇಂಪ್ಲಿಮೆಂಟ್ ಮಾಡಬೇಕು, ಆ ಸಮಿತಿಯ ಸಭೆಯನ್ನೇ ಒಮ್ಮೆ ಕೂಡ ನಡೆಸಿಲ್ಲ. ಬರ್ತಕ್ಕಂಥ ದುಡ್ಡು ಕಾಗದದಲ್ಲಿದೆ. ನೀವು ಓಡಾಡಿ ಬಂದಿದ್ದೀರಿ ಗುಲ್ಬರ್ಗ ಫೈಟ್ ಮೆಗಾ ಫೈಟ್ ಮಾಡಲಿಕ್ಕೆ ಹೋದಾಗ ಕಾಗದದಲ್ಲಿ ಹಣ ಬಂದಿದೆ, ಅದರ ಕೆಳಗಡೆ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ ಅಂತಕ್ಕಂಥ ದೂರು ಹೈದರಾಬಾದ್ ಕರ್ನಾಟಕದಲ್ಲಿ ಓಡಾಡಿದಾಗ ಸಾಮಾನ್ಯವಾಗಿ ಕೇಳಿಬರ್ತಕ್ಕಂಥ ಸಂಗತಿ. ಹೀಗಾಗಿ ನನಗನ್ಸುತ್ತೆ 371J ಲಾಭ ಒಮ್ಮೆ ಕಾಂಗ್ರೆಸ್ಗೆ ಆಗಿ ಹೋಗಿದೆ, ಈ ಬಾರಿ ಅದರ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಮತ್ತು ಯಡಿಯೂರಪ್ಪನವರಿದ್ದಾಗ ಯಡಿಯೂರಪ್ಪನವರ ಕಾರಣದಿಂದ ಯಾದಗಿರಿ ರಾಯಚೂರು ಭಾಗದಲ್ಲಿ ಸಾಕಷ್ಟು ದುಡ್ಡು ಬಿಡುಗಡೆಯಾಗಿ ಕೆಲಸವೂ ಕೂಡ ಆರಂಭವಾಗಿತ್ತು. ಆ ಒಂದು ಪ್ರಯತ್ನ ಕಾಂಗ್ರೆಸ್ ನೇತೃತ್ವದಿಂದ ನಡೆದಂತೆ ಕಾಣ್ತಾ ಇಲ್ಲ. ಎರಡು ಮಹಾದೇವ ಪ್ರಕಾಶ್ ಅವರು 2 ಕಾರಣಗಳನ್ನು ಹೇಳ್ತಾ ಇದ್ರು. ಇನ್ನೊಂದು ಕಾರಣ ನನಗನ್ಸುತ್ತೆ, ಖರ್ಗೆ ಅವರ ಸ್ವಪುತ್ರ ಪ್ರೇಮದ ವಿರುದ್ಧ ಕೂಡ ಒಂದಿಷ್ಟು ವಿರೋಧ, ಅದು ಬೀದರ್ ಜಿಲ್ಲೆಯಲ್ಲಿದೆ, ಗುಲ್ಬರ್ಗ ಜಿಲ್ಲೆಯಲ್ಲಿದೆ, ಯಾದಗಿರಿ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಮಲಕರೆಡ್ಡಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ವಿರೋಧವನ್ನು ಸೂಚಿಸಿದ್ರು, ಮಾಲ್ಕೇಯ ಗುತ್ತೇದಾರ್ ಪಕ್ಷವನ್ನೇ ಬಿಟ್ಟು ಹೋದರು. ಮತ್ತು ಇನ್ನೊಂದು ಇರ್ತಕ್ಕಂಥದ್ದು, ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಬಲವರ್ಗಕ್ಕೆ ಹೆಚ್ಚು ಟಿಕೆಟನ್ನು ಕೊಡಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಡಿದ್ದರಿಂದ ಲಮಾಣಿಗಳು ಮತ್ತು ದಲಿತ ಲೆಫ್ಟ್ ಏನಿದೆ ಅದು ಕಾಂಗ್ರೆಸ್ ವಿರುದ್ಧ ಬರ್ತಕ್ಕಂಥ ಸಾಧ್ಯತೆಗಳು. ಆಗ ಅವರು ಲಿಂಗಾಯತ ಜೊತೆ ಕೂಡಿಕೊಂಡ್ರೆ ಬಿಜೆಪಿಗೆ ಲಾಭವಾಗುತ್ತೆ ಅಂತಕ್ಕಂಥದ್ದು ಮೇಲ್ಗೆ ಕಾಣುತ್ತೆ. ಆದರೆ ನನಗನ್ಸುತ್ತೆ ಇನ್ನೊಂದು ಲಾಭ ಕೂಡ ಬಿಜೆಪಿಗೆ ಅಲ್ಲಿ ಆಗಬಹುದಾಗಿರ್ತಕ್ಕಂಥದ್ದು, ನೋಡಿ ಮುಂಬೈ ಕರ್ನಾಟಕದಲ್ಲಿ ಹೇಗೆ ಲಿಂಗಾಯತದಲ್ಲಿ ಸಬ್ಕಾಸ್ಟ್ ವೋಟಿಂಗ್ ಆಗುತ್ತೆ, ಪಂಚಮಸಾಲಿ ಬಣಜಿಗರು ಸಾದರು ಗಾಣಿಗರು ಈ ರೀತಿ ವೋಟಿಂಗ್ ಹೈದರಾಬಾದ್ ಕರ್ನಾಟಕದಲ್ಲಿ ನಿಮ್ಗೆ ಕಾಣಿಸಿಗೋದು ಕಡಿಮೆ. ಅವರಿಗೆ ಸಬ್ಕಾಸ್ಟ್ ಅಂತ ಗೊತ್ತಿರಲ್ಲ, ಯಾಕಂದರೆ ಲಿಂಗಾಯತರು ಅಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಲಿಂಗಾಯತರ ಜೊತೆ ಪೈಪೋಟಿಯನ್ನು ನಡೆಸ್ತಾರೆ. ಮೈಸೂರು ಕರ್ನಾಟಕದಲ್ಲಿ ಹೇಗೆ ಕಾಣ್ತಿರೋ ಅದೇ ರೀತಿ ಪೈಪೋಟಿಯನ್ನು ಕಾಣೋದ್ರಿಂದ ಎಲ್ಲರೂ ಒಟ್ಟಾಗಿ ಬರ್ತಾರೆ. ಹಿಂದೆ ಈ ಕಾರ್ಡನ್ನು ದೇವರಾಜ ಅರಸರು ಖರ್ಗೆ ಧರ್ಮಸಿಂಗ್ ಜೊತೆ ಉಪಯೋಗಿಸ್ಕೊಂಡು ಆಡಿದ್ರು. ಈಗ ಅವರ ವಿರುದ್ಧವೂ ಕೂಡ ಒಂದು ಆಂಟಿ ಕನ್ಸಲ್ಟೇಷನ್ ಲಿಂಗಾಯತರು ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ನನಗನ್ಸುತ್ತೆ ಕೊನೆ ಹಂತಕ್ಕೆ ಬಂದಾಗ ಹೆಚ್ಚು ಬಿಜೆಪಿಗೆ ಲಾಭವಾಗ್ತಕ್ಕಂಥ ಸಾಧ್ಯತೆ. ಆದರೆ ಬಿಜೆಪಿಗೆ ಇರ್ತಕ್ಕಂಥ ಮಾತಾಡ್ತೀನಿ ಫೈನಲ್ ಫೈಟ್ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆಗ್ತದೆ.